ಆನ್ಲೈನ್ ಅಲ್ಲಿ ಕೆಲವೊಂದಷ್ಟು ವಿಡಿಯೋಸ್ ನೋಡಿದೆ, ಕೆಲವು ಟ್ರೈನರ್ಸ್ ಜೊತೆಗೆ ರ್ಯಾಂಡಮ್ ಪೀಪಲ್ ಹೇಗೆ ವೈ ಪ್ರೋಟೀನ್ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರೋದು, 20-30% ಆಫ್ ದ ಟೈಮ್ ಅದು ಫೇಕ್ ಆಗಿರುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ ಅಥವಾ ಕ್ಯಾನ್ಸರ್ ಕಾಸಿಂಗ್ ಎಲಿಮೆಂಟ್ಸ್ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಆಲ್ಕೋಹಾಲ್ ನ ಕನ್ಸಿಡರ್ ಮಾಡಿದ್ರೆ 100% ಆಫ್ ದ ಟೈಮ್ ನೀವು ಯಾವುದೇ ಕಂಪ್ನಿದು ಕ್ವಾಲಿಟಿದು ಆಲ್ಕೋಹಾಲ್ ಪರ್ಚೇಸ್ ಮಾಡಿ, ಎಂತ ರೆಪ್ಯೂಟೆಡ್ ಶಾಪ್ ಇಂದ ಪರ್ಚೇಸ್ ಮಾಡಿ ಅಥವಾ ಇಂಪೋರ್ಟೆಡ್ ಆಲ್ಕೋಹಾಲ್ ಫಾರಿನ್ ಕಂಟ್ರಿದು ಪರ್ಚೇಸ್ ಮಾಡ್ಕೊಂಡಿರಿ, 100% ಆಫ್ ದ ಟೈಮ್ ಅದು ನಿಮ್ಮ ಕಿಡ್ನಿನ ಫೇಲ್ಯೂರ್ ಮಾಡುತ್ತೆ, ಲಂಗ್ ನ ಡ್ಯಾಮೇಜ್ ಮಾಡುತ್ತೆ, ಲಿವರ್ ನ ಜೊತೆಗೆ ಮಕ್ಕಳಾಗದೇ ಇರಬಹುದು. ಇದು ತುಂಬಾ ಜನ ಡಿಸ್ಕಸ್ ಮಾಡಲ್ಲ, ಬಟ್ ಅದಕ್ಕೂ ಕೂಡ ಆಲ್ಕೋಹಾಲ್ ಕನ್ಸಂಪ್ಷನ್ ಕಾರಣ ಆಗಿರುತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಕೂಡ ಆಗಬಹುದು. ಇದನ್ನ ಪ್ರೂವ್ ಮಾಡಕ್ಕೆ ಲಕ್ಷಾಂತರ ರಿಸರ್ಚರ್ಸ್ ಗಳಿದೆ, ಕೋಟ್ಯಾಂತರ ಡೆತ್ ಗಳನ್ನೂ ಕೂಡ ನೀವು ಕಣ್ಣಾರೆ ನೋಡಿರ್ತೀರಾ. ಅದೇ ವೈ ಪ್ರೋಟೀನ್ ವಿಚಾರ ಬಂದಾಗ ಯಾಕೆ ಜನ ವೈ ಪ್ರೋಟೀನ್ ತಗೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ, ಅದರಿಂದ ಫ್ಯೂಚರ್ ಅಲ್ಲಿ ಮಕ್ಕಳಾಗಲ್ವಾ ಅಥವಾ ಲಿವರ್ ಇದಾಗುತ್ತಾ, ಡ್ಯಾಮೇಜ್ ಆಗುತ್ತಾ ಅಥವಾ ಕ್ಯಾನ್ಸರ್ ಆಗುತ್ತಾ ಅಂತ ಕೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದನ್ನ ಆರಾಮ ಖುಷಿಯಾಗಿ ಇರೋದೊಂದು ಲೈಫ್ ಎಂಜಾಯ್ ಮಾಡಬೇಕು ಅಂದ್ಬಿಟ್ಟು ಸತ್ರು ಪರವಾಗಿಲ್ಲ ಅನ್ನೋ ಲೆವೆಲ್ ಅಲ್ಲಿ ಕೆಲವರು ಕುಡಿತಿರ್ತೀರ. ಬಟ್ ವೈ ಪ್ರೋಟೀನ್ ಇಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಇನ್ಫ್ಯಾಕ್ಟ್ ಅದು ಹೆಲ್ತ್ ನ ವೃದ್ಧಿಸುತ್ತೆ, ಆಲ್ಕೋಹಾಲ್ ಮಾಡಿರೋ ಡ್ಯಾಮೇಜ್ ನ ಪ್ರೊಟೆಕ್ಟ್ ಮಾಡುತ್ತೆ, ಫರ್ಟಿಲಿಟಿಗೂ ಹೆಲ್ಪ್ ಆಗುತ್ತೆ, ಟೆಸ್ಟೋಸ್ಟೆರೋನ್ ಇನ್ಕ್ರೀಸ್ ಆಗುತ್ತೆ, ನಿಮ್ಗೆ ಏಜ್ ಆದ್ರೂ ಫಿಸಿಕಲ್ ಸ್ಟ್ರೆಂತ್ ನ ಉಳಿಸ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಸ್ಟಿಲ್ ಅದನ್ನ ಬ್ಲೇಮ್ ಮಾಡ್ತೀರಾ ಯಾಕೆ ಅಂತ ನಂಗೆ ಇದುವರೆಗೂ ಅರ್ಥ ಆಗಿಲ್ಲ. ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಜಸ್ಟ್ ಲೈಕ್ ಎನಿ ಅದರ್ ಫುಡ್ ಪ್ರಾಡಕ್ಟ್, ನೀವು ಯಾವ್ದೇ ಪರ್ಚೇಸ್ ಮಾಡಿ, ಇವಾಗ ಇವಾಗ ಪ್ರತಿಯೊಂದು ಫೇಕ್ ಆಗ್ತಾ ಇದೆ, ಎಕ್ಸ್ಪೈರ್ ಆಗಿರೋ ಅಕ್ಕಿ ಆಗಿರ್ಬೋದು, ಮೊಟ್ಟೆ, ಚಿಕನ್, ಈವನ್ ಆಪಲ್ ಸಹ ಫೇಕ್ ಆಗ್ತಾ ಇದೆ, ಇಲ್ಲ ಮಾವಿನಣ್ಣಿಗೆ ಅಥವಾ ಇನ್ನೊಂದ್ ಯಾವ್ದೋ ಹಣ್ಣಿಗೆ ಆ ಕಲರ್ ಬರ್ಸೋದು, ಆ ಟೇಸ್ಟ್ ಸ್ವೀಟ್ನೆಸ್ ಬರ್ಸೋದು, ಈ ರೀತಿ ಏನೇನೋ ಫೇಕ್ ಆಗ್ತಾ ಇದೆ. ಈವನ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಪ್ರತಿಯೊಂದು ಫೇಕ್ ಆಗುತ್ತೆ, ಯಾವುದಕ್ಕೆ ಮಾರ್ಕೆಟ್ ಇರುತ್ತೆ ಯಾವುದಕ್ಕೆ ವ್ಯಾಲ್ಯೂ ಇರುತ್ತೆ ಅದು ಫೇಕ್ ಆಗೇ ಆಗುತ್ತೆ. ಹಾಗೆ ವೇ ಪ್ರೋಟೀನ್ ಅಲ್ಲೂ ಸಹ ಫೇಕ್ ಆಗುತ್ತೆ, ಆಗಲ್ಲ ಅಂತ ಹೇಳ್ತಾ ಇಲ್ಲ. ಎಸ್ ಲಾಂಗ್ ಎಸ್ ನೀವು ಒಂದು ಪ್ರಾಪರ್ ಶಾಪ್ ಇಂದ ಅಥವಾ ಪ್ರಾಪರ್ ವೆಬ್ಸೈಟ್ ಇಂದ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಥವಾ ತುಂಬಾ ಕಡಿಮೆಗೆ ಸಿಗ್ತಾ ಇದೆ ಇದನ್ನೇ ತಗೊಂಡ್ಬಿಡೋದ ಅಂತ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಅವಾಗ ನಿಮ್ಗೆ ಈ ರೀತಿ ಫೇಕ್ ಆಗೋ ಪ್ರಾಡಕ್ಟ್ಸ್ ಗಳಾಗಿರ್ಲಿ ಇನ್ನೊಂದು ಸಿಗುತ್ತೆ. ಇಲ್ಲದೆ ಇದ್ರೆ ವೇ ಪ್ರೋಟೀನ್ ಕಂಪ್ಲೀಟ್ಲಿ ಸೇಫು, ಇದರಿಂದ ಯಾವುದೇ ರೀತಿ ಹಾರ್ಮ್ ಆಗಲ್ಲ, ನಿಮ್ಮ ಆರೋಗ್ಯನ ಉದ್ಧಾರ ಮಾಡುತ್ತೆ ಅಂತ ಯಾವುದೇ ಕಾರಣಕ್ಕೂ ಹಾಳು ಮಾಡಲ್ಲ. ಒಂದು ಪ್ರಾಪರ್ ವೆಬ್ಸೈಟ್ ಇಂದ ಪರ್ಚೇಸ್ ಮಾಡಿ, ಪ್ರಾಪರ್ ಕಂಪ್ನಿ ಪರ್ಚೇಸ್ ಮಾಡಿ, ಯಾವುದೇ ರೀತಿ ದುಡ್ಡುಗೋಸ್ಕರ ಕಾಂಪ್ರಮೈಸ್ ಆಗಕ್ ಹೋಗ್ಬೇಡಿ. ಸೊ ಇನ್ನ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು, ನಾನು 3 ಪ್ರೋಟೀನ್ ಬ್ರ್ಯಾಂಡ್ಸ್ ನ ಟ್ರಸ್ಟ್ ಮಾಡ್ತಿರ್ತೀನಿ, ಆಪ್ಟಿಮಮ್ ನ್ಯೂಟ್ರಿಷನ್, ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ, ಬಟ್ ಸ್ಟಿಲ್ ಅದು ಫೇಕ್ ಆಗೋ ಚಾನ್ಸಸ್ ತುಂಬಾ ಇದೆ. ಬಿಕಾಸ್ ಅದು ಒಳ್ಳೆ ಪ್ರೈಸ್ ಇರೋದ್ರಿಂದ, ಒಳ್ಳೆ ರೆಪ್ಯುಟೇಷನ್ ಇರೋದ್ರಿಂದ ಜನ ಅದನ್ನ ಫೇಕ್ ಮಾಡ್ತಾರೆ. ಸೊ ಅವ್ರದೇ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿ, ಇಲ್ಲ ನಿಮ್ಮ ಲೋಕಲ್ ಸ್ಟೋರ್ ಗಳಲ್ಲಿ ಎಲ್ಲಿ ನಿಮ್ಗೆ ಆ ವ್ಯಕ್ತಿ ಮೇಲೆ ನಂಬಿಕೆ ಇರುತ್ತೋ, ಇವನು ಯಾವುದೇ ಕಾರಣಕ್ಕೂ ದುಡ್ಡು ಜಾಸ್ತಿ ತಗೊಂಬೋದು ಬಟ್ ಪ್ರಾಡಕ್ಟ್ ಅಲ್ಲಿ ಫೇಕ್ ಮಾಡಲ್ಲ ಅಂತ ಅಲ್ಲಿ ಪರ್ಚೇಸ್ ಮಾಡಿ. ಇನ್ನೊಂದು ಮೈ ಪ್ರೋಟೀನ್, ಇನ್ನೊಂದು ಫಾಸ್ಟ್ ಅಂಡ್ ಅಪ್ ಪ್ರೋಟೀನು. ಫಾಸ್ಟ್ ಅಂಡ್ ಅಪ್ ಪ್ರೋಟೀನು ವೆಬ್ಸೈಟ್ ಇಂದ ಪರ್ಚೇಸ್ ಮಾಡಿದ್ರೆ ಬೆಟರು, ಈವನ್ ಮೈ ಪ್ರೋಟೀನ್ಗೂ ವೆಬ್ಸೈಟ್ ಇರುತ್ತೆ, ಅಲ್ಲಿಂದನೇ ಪರ್ಚೇಸ್ ಮಾಡಿದ್ರೆ ಯಾವುದೇ ರೀತಿ ಫೇಕ್ ಆಗಲ್ಲ. ಫಾಸ್ಟ್ ಅಂಡ್ ಅಪ್ ಪರ್ಚೇಸ್ ಮಾಡ್ತಿದ್ರ ಅಂದ್ರೆ www.fastandup.inಗೆ ಲಾಗಿನ್ ಆಗಿ ಜೊತೆಗೆ ಡಿಸ್ಕೌಂಟ್ ಕೋಡ್ ಅಲ್ಲಿ FUPMA10 ಅಂತ ಕೊಡಿ, ನನ್ನ ಕಡೆಯಿಂದ ಒಂದು 5-10% ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ, ಪ್ರಾಡಕ್ಟ್ ಕೂಡ ಅಥೆಂಟಿಕ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳೋದ್ ಮರ್ತೆ, ಈ ಒಂದು ಫ್ರೂಟಿನಲ್ಲಿ ಯಾವುದೋ ಗೊದ್ದ ಬಿದ್ದಿತ್ತು, ನೊಣ ಬಿದ್ದಿತ್ತು ಅಥವಾ ಅದು ಎಕ್ಸ್ಪೈರ್ ಆಗಿ ಏನೋ ಒಂದು ಡಿಕೆ ಆಗೋಗಿತ್ತು, ಕೊಳ್ತೋಗಿತ್ತು, ಹಣ್ಣಲ್ಲೂ ಕೊಳ್ತೋಗಿರೋದೆಲ್ಲ ನೋಡಿರ್ತೀರಾ, ಆ ರೀತಿ ಪ್ರಾಬ್ಲಮ್ ಆಗಿರುತ್ತೆ. ಅಥವಾ ಯಾವುದೋ ಒಂದು ತುಂಬಾ ದೊಡ್ಡ ಹೋಟೆಲ್ ಅವರೇ ದುಡ್ಡು ಯಾಕೆ ವೇಸ್ಟ್ ಮಾಡ್ಬೇಕು ಅಂದ್ಬಿಟ್ಟು ಅಳ್ಸಿರೋದು ಪಳ್ಸಿರೋದು ಡಿಕೆ ಆಗಿರೋ ಫುಡ್ನ ಕುಕ್ ಮಾಡಿರ್ತಾರೆ, ಅಥವಾ ಸಮಟೈಮ್ಸ್ ಆ ಒಂದು ಮನೆಯಲ್ಲೇ ಮಾಡಿರ್ತೀರಾ ಫುಡ್ ಪ್ರಾಡಕ್ಟ್, ಏನೋ ಒಂದು ಹಲ್ಲಿ ಬಿದ್ದು ಆ ಫುಡ್ ಹಾಳಾಗಿರುತ್ತೆ ಅಥವಾ ಪಾಯ್ಸನಸ್ ಆಗಿರುತ್ತೆ, ಫುಡ್ ಪಾಯ್ಸನ್ ಆಗುತ್ತೆ, ಸ್ಟಮಕ್ ಅಪ್ಸೆಟ್ ಆಗುತ್ತೆ, ಹಾಗೆ ಇದ್ರೊಳಗೂ ಆಗೋ ಪಾಸಿಬಿಲಿಟೀಸ್ ಇದೆ. ಅದೇನು ಸ್ಪೆಷಲ್ ಅಲ್ಲ, ಅದನ್ನ ವೇ ಪ್ರೋಟೀನ್ ಅನ್ನ ಮಾತ್ರಕ್ಕೆ ಅದನ್ನ ಟಾರ್ಗೆಟ್ ಮಾಡಕ್ ಹೋಗ್ಬೇಡಿ. ಸೊ ಕರೆಕ್ಟ್ ಸೋರ್ಸ್ ಇಂದ ತಗೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅವಾಗ ನನಗೂ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ, ಆ ರೀತಿ ಕಂಟೆಂಟು ಜಾಸ್ತಿ ತಂದ್ಕೊಡಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡೋದನ್ನ ಮರಿಬೇಡಿ, ಎಸ್ಪೆಷಲಿ ಯಾರು ಈ ವೇ ಪ್ರೋಟೀನ್ಗೆ ಎಗೇನ್ಸ್ಟ್ ಆಗಿರ್ತಾರೋ ಅಂಥವ್ರಿಗೆ ಶೇರ್ ಮಾಡಿ, ಅವರು ಕೂಡ ಪ್ರಾಪರ್ ನಾಲೆಡ್ಜ್ ತಿಳ್ಕೊಂಡು ರೈಟ್ ವೇನಲ್ಲಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ಗೆ ಬರಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.